ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ? ಗೊತ್ತಾ ನಿಮಗೆ? ಸುಮ್ಮನೆ ನೀವು ಅವ್ರು ಹೇಳದನ್ನೇ ಬರೆದು ಬಿಡೋದು ಹೊತ್ತಾಗಿ. ಎಷ್ಟಿತ್ತು? 9.48 ರೂಪಾಯಿ ಇತ್ತು. ಎಷ್ಟು? ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ 2014 ಜೂನ್ರಲ್ಲಿ ಜೂನ್ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು. 9.48 ರೂಪಾಯಿ ಆಯಿತು. ಮೇ 2020ಕ್ಕೆ ಮೇ 2020ಕ್ಕೆ 32.98 ರೂಪಾಯಿ ಆಯಿತು. ಎಷ್ಟಾಯಿತು? 32.98 ರೂಪಾಯಿ ಫ್ರಮ್ 9.48 ರೂಪೀಸ್. ಇಟ್ ವಾಸ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್. ಇಟ್ ವಾಸ್ ಜೂನ್ 2014. 9.48 ರೂಪಾಯಿ ಇದ್ದದನ್ನ 20 ಮೇಗೆ ಎಷ್ಟಾಯ್ತು ಗೊತ್ತಾ? ಎಷ್ಟು? 32.98 ರೂಪಾಯಿ ಆಗಿ ಪ್ರತಿಭಟನೆ ಮಾಡಿದ್ರೆ ಇವರು ಕರ್ನಾಟಕದ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೇನ್ರಿ? ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿಲ್ವ? ಬಡವರ ಮೇಲೆ ಹೊರೆಯಾಗಲಿಲ್ವ? ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ? 2014 ಜೂನ್ನಲ್ಲಿ 3.56 ರೂಪಾಯಿ. 3.56 ರೂಪಾಯಿ ಅದೆಷ್ಟಾಯಿತು ಗೊತ್ತಾ? 31.83 ರೂಪಾಯಿ ಆಯಿತು. ಫ್ರಮ್ 3.56 ರೂಪಾಯಿಯಿಂದ 31.83 ರೂಪಾಯಿ ಎಷ್ಟು ಜಾಸ್ತಿ ಆಯಿತು? ಸುಮಾರು 28.27 ರೂಪಾಯಿ ಹೆಚ್ಚು ಮಾಡಿದ್ರು. 28.27 ರೂಪಾಯಿ ಹೆಚ್ಚು ಮಾಡಿದ್ರು. ಹಾಗೆ ಮಾತಾಡಿದ್ರೆ ಇವರು ಬಡವ್ರ ಪರವಾಗಿರೋರು, ಇವರು ರೈತರ ಪರವಾಗಿರೋರು, ಸಾಮಾನ್ಯ ಜನರ ಪರವಾಗಿರೋರು ಮಾತಾಡಿದ್ರ ಇಪ್ಪತ್ತ್ಮೂರು 50 ಪೈಸೆ ಜಾಸ್ತಿ ಆಯಿತು ಪೆಟ್ರೋಲ್ಗೆ. 23.50 ರೂಪಾಯಿ ಜಾಸ್ತಿ ಆಯಿತು. ಆಗ ಮಾತಾಡಲಿಲ್ಲ. 27 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಆದಾಗ ಮಾತಾಡಲಿಲ್ಲ. ಹೋಗ್ಲಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ಅಂತ ಅನ್ಕಂಡ್ರೆ 2015ರಲ್ಲಿ 50 ರೂಪಾಯಿ $50 ಇಳಿದು ಬಿಡ್ತು ಕ್ರೂಡ್ ಆಯಿಲ್. 16ರಲ್ಲಿ ಅದಕ್ಕಿಂತ ಕಡಿಮೆ ಇಳಿಯಿತು. ಈಗ ಎಷ್ಟಿದೆ? ಈಗ 82.35 ಡಾಲರ್ ಒಂದು ಬ್ಯಾರೆಲ್ಗೆ. ಆಗೆಷ್ಟಿತ್ತು? 113 ಚಿಲ್ಲರೆ ಡಾಲರ್ ಇತ್ತು ಮನಮೋಹನ್ ಸಿಂಗ್ ಇರುವಾಗ. ಇವ್ರ ಕಾಲದಲ್ಲಿ ಕಡಿಮೆ ಆಯಿತು. ಪೆಟ್ರೋಲ್ ಬೆಲೆ ಮಾತ್ರ ಜಾಸ್ತಿ ಆಯಿತು, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಯಿತು. ಇವರು ನಮಗೆ ಪಾಠ ಹೇಳ್ಕೊಡ್ತಾರ? ನಾವು